ಕೋಲಾರ ರಸ್ತೆಗಳು ಮೃತ್ಯುಕೂಪಗಳಾಗಿದ್ದಾವೆ. ಮನೆ ತನಕ ಕಳೆದ ಬಾರಿ ಮಳೆ ಬಿದ್ದಾಗ ಖಾಲಿ ಟೂ ವೀಲರ್ಗಳು ಮಾತ್ರ ಬೀಳ್ತಿದ್ವಿ ಹಳ್ಳಗಳಲ್ಲಿ. ಇವತ್ತು ದೊಡ್ಡ ದೊಡ್ಡ ಲಾರಿಗಳೇ ಬೀಳ್ತಾ ಇದ್ದಾವೆ. ಅಂದರೆ ಈ ಮಟ್ಟಕ್ಕೆ ಹೋಗ್ತಾ ಇದ್ರೆ ನೀವು ಗಮನಿಸ್ಬೋದು ನೋಡಿ, ಬಸ್ ಬರ್ತಾ ಇದೆ. ಬಸ್ಸನ್ನು ಸುಮಾರು ಒಂದು 10 ಕಿಲೋಮೀಟರ್ ಸ್ಪೀಡಲ್ಲಿ ಕೂಡ ಹೋಗಕ್ಕಾಗ್ತಾ ಇಲ್ಲ. ಆ ಮಟ್ಟಕ್ಕೆ ರಸ್ತೆಗಳು ಹದಗೆಟ್ಟಿದ್ದಾವೆ. ಇವತ್ತು ಕೂಡ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ನಮ್ಮ ಅದು ಜಿಲ್ಲಾಡಳಿತ ಏನು ಮಾಡ್ತಾ ಇದ್ದೋ ನಂಗೆ ಅರ್ಥ ಆಗ್ತಾ ಇಲ್ಲ. ಸರ್ಕಾರ ಕೂಡ ಕೂಡ ಆಗ್ಬಿಟ್ಟಿದೆ ಇವತ್ತಿನ ದಿವಸ. ಇದು ಹೀಗೆ ಮುಂದುವರೆದ್ರೆ ಜನ ಹೊರಗಡೆ ಬರಲಿಕ್ಕೂ ಹೆದರ್ತಾರೆ, ಆ ಮಟ್ಟಕ್ಕೆ ಹೋಗ್ತಾ ಇದೆ. ಇದನ್ನು ತುರ್ತಾಗಿ ಕ್ರಮ ಜರುಗಿಸಬೇಕು. ಈಗ ಈ ಒಂದು ಸಂದರ್ಭಕ್ಕಂತಲೇ ಪ್ರಕೃತಿ ವಿಕೋಪಗಳು ಮತ್ತು ಅದರ ನಿರ್ವಹಣಾ ಇಲಾಖೆಗಳು ಇರ್ತವೆ. ಈ ತುರ್ತಾದಂಥ ಸಮಯದಲ್ಲಿ ಅದನ್ನು ಕೈ ತಗೊಳ್ಳಿಕ್ಕೆ ಅವಕಾಶ ಇದ್ದಾವೆ, ಮಾಡ್ಬೋದು. ಶಾಶ್ವತ ಪರಿಹಾರಗಳು ಮುಂದೆ ಮಾಡಿಕೊಳ್ಳಿ. ಆದರೆ ತುರ್ತಾಗಿ ಆಗಬೇಕಾದ್ರೆ ಅದನ್ನು ಕೊನೆ ಪಕ್ಷ ವಾಹನಗಳು ಬಿಳಿದಂಥ ಮಟ್ಟಕ್ಕೆ ಒಂದು ಜಲ್ಲಿಕಲ್ಲು ಅಥವಾ ಒಂದು ಅದನ್ನು ಬೇರೆ ರೀತಿಯಲ್ಲಿ ನಿರ್ವಹಣೆ ಮಾಡೋಂಥದ್ದಾದರೂ ಕ್ರಮ ಜರುಗಿಸ್ಬೇಕು. ಅದು ಯಾವುದು ನಮಗೆ ಸಂಬಂಧ ಪಡೋದಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತಿನ ಜಿಲ್ಲಾಡಳಿತ, ಜಿಲ್ಲಾ ಇಲಾಖೆ, ಜಿಲ್ಲಾ ಪಂಚಾಯತ್ ಮತ್ತು ಸರ್ಕಾರಗಳು ಕಣ್ಮುಚ್ಕೋತಿವೆ. ಇದು ಹಿಂಗೆ ಮುಂದುವರೆದ್ರೆ ಮುಂದಿನಲ್ಲಿ ಏನು 16ನೇ ತಾರೀಕು ಒಂದು ಸಮಾನ ಮನಸ್ಸುಗಳ ಹೋರಾಟ ಮಾಡ್ತಾ ಇದೆ. ಆ ಹೋರಾಟದಲ್ಲಿ ಇದ್ರೂ ಒಂದು ಭಾಗ ತೊಗೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ರೀತಿಯಲ್ಲಿ ನಾವು ಹೋರಾಟ ಮಾಡಿಸ್ತೀವಿ. ರಸ್ತೆ ತಡೆ ಮಾಡಿಕೊಂಡು ಮಾಡೋದಂಥದ್ದಿದೆ. ಹೀಗಾಗಿ ಜನಸಾಮಾನ್ಯರಿಗೆ ತೊಂದರೆ ಕೊಡಬೇಡಿ. ತೊಂದರೆ ಅಲ್ಲ, ಇಡೀ ಸಾವುಗಳು ಸಂಭವಿಸ್ತಾ ಇದೆ. ಈಗಾಗಲೇ ನೋಡ್ಬೋದು, ಇದು ಮಾರ್ಕೆಟ್ ಯಾರ್ಡು, ಏಷ್ಯಾದಲ್ಲಿ ಎರಡನೇ ಅತಿ ದೊಡ್ಡ ಮಾರ್ಕೆಟ್ ಅನಿಸಿದೆ. ಮಾರ್ಕೆಟಲ್ಲಿ ಹೋಗ್ತಕ್ಕಂಥ ಗಾಡಿಗಳು ಅಂದರೆ ಲೋಡ್ ಗಾಡಿಗಳು ಕೂಡ ಇವತ್ತು ನೆರಳುಕೊಳ್ಳುತ್ತಾ ಇದ್ದಾವೆ. ಈ ಪಕ್ಕದಲ್ಲೇ ಅಂದರೆ ಮೇನ್ ರಸ್ತೆ, ಮುಖ್ಯ ರಸ್ತೆ ಕುಸಿದಿದೆ. ರಸ್ತೆ ಮುಂದಕ್ಕೆ ವಾಹನ ಅಂದರೆ ಲಾರಿ ಮುಂದಕ್ಕೆ ಹೋಗಕ್ಕಾಗದೇ ಇರೋಷ್ಟು ಕುಸಿದೆ ಅಂದರೆ ಅದು ಪರಿಸ್ಥಿತಿ ಹೇಗಿರಬೇಡ. ಇವತ್ತು ಮುಖ್ಯ ರಸ್ತೆಗಳು ಹೇಗಿದ್ದಾವೆ ಅಂದರೆ ಇನ್ನು ಗ್ರಾಮೀಣ ರಸ್ತೆಗಳು ಹೇಗಿರ್ತವೆ ಮತ್ತು ಚಿಕ್ಕ ಚಿಕ್ಕ ರಸ್ತೆಗಳು ಹೇಗಿರ್ತವೆ. ಹೀಗಾಗಿ ತುರ್ತಾಗಿ ಕ್ರಮ ಜರುಗಿಸಬೇಕು.